ಹಾಯ್ ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತಾ ನಗ್ನಕ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಗ್ರೀನ್ ಚಿಕನ್ ಗ್ರೇವಿ ಅಮ್ಮ ಸೂಪರಾಗಿ ಮಾಡ್ತಾರೆ. ಆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆಯಲ್ಲಿ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದಹಾಗೆ ಫಸ್ಟ್ ಟೈಮ್ ನ್ಯೂ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾವು ಹಾಕುವಂತಹ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬಂದು ರೀಚ್ ಆಗುತ್ತೆ. ನಮ್ಮ ಮಲೆನಾಡಿನ ತುಂಬ ಸಾಂಪ್ರದಾಯಿಕ ಅಡುಗೆಗಳನ್ನು ಶೇರ್ ಮಾಡ್ಕೊಳ್ಳುವಂತಹ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋಂತಹ ಈ ಗ್ರೀನ್ ಚಿಕನ್ ಗ್ರೇವಿ ಇದೆಯಲ್ಲ, ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸೋಷ್ಟು ಸೂಪರಾಗಿರುವಂತಹ ಗ್ರೇವಿ ಇದು. ಅನ್ನ, ಪುಲ್ಕ, ನಾನ್, ಪರೋಟ, ಕಡ್ಬು, ಶೇವ್ಗೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಸೂಪರಾಗಿರುವಂತಹ ಗ್ರೀನ್ ಚಿಕನ್ ಮಸಾಲನ ಹೇಗೆ ಮಾಡ್ಕೊಳ್ಳೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನಾವಿವಾಗ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಸ್ಪೈಸಿ ಗ್ರೀನ್ ಚಿಕನ್ ಮಸಾಲ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 3/4 ಕಪ್ಪು ಪುದೀನ, ಹಾಗೆ 7-8 ಗ್ರೀನ್ ಚಿಲ್ಲಿ, 1 ಸ್ಪೂನ್ ಗಸಗಸೆ, 8-10 ಕಾಳು ಮೆಣಸು, 2 ಈರುಳ್ಳಿ ಹೆಚ್ಕೊಂಡಿರೋದು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಏಲಕ್ಕಿ, 1 ಇಂಚು ಶುಂಠಿ, ಗೋಡಂಬಿ 6-7, ಕಸೂರಿ ಮೇತಿ, ಧನಿಯಾ ಪೌಡರ್ 3 ಸ್ಪೂನ್, ಗರಂ ಮಸಾಲ 1 ಸ್ಪೂನ್. ನಾನೊಂದು 3/4 ಕೆಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ತೊಳೆದು ನೀರನ್ನು ಎಲ್ಲ ಹಿಂಡ್ಕೊಬೇಕು. ನೋಡಿ, ಮೊದಲಿಗೆ ನಾವು ಫಸ್ಟ್ ಬಾಂಡ್ಲೆನ ಇಟ್ಕೊಂಡು ಇದು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಹುರ್ಕೊಂಡು ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ನಾವು ಹುರ್ಕೊಳ್ಳೋಣ. ಜೊತೆಯಲ್ಲಿ ಗ್ರೀನ್ ಚಿಲ್ಲಿನೂ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಸಿಡ್ಬಿಡತ್ತೆ. ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು. ಇದು ಕೂಡ ಮೇನ್ ಪ್ರೊಸೀಜರ್, ಯಾಕಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿಲ್ಲ ಅಂದರೆ ಚಿಕನ್ ಮಸಾಲ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿ ಹುರ್ಕೊಬೇಕು. 8-10 ಮೆಣಸನ್ನು ಹಾಕೋತಾ ಇದ್ದೀನಿ. ಪೆಪ್ಪರ್ 8-10 ಹಾಕ್ಕೊಳ್ಳೋಣ. ಮಸಾಲ ಗೋಲ್ಡನ್ ಬ್ರೌನ್ ಬಂದಮೇಲೆ ಗಸಗಸೆ ಸೇರಿಸ್ಕೊಂಡು ಹಾಗೆಯೇ 6-7 ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ನೋಡಿ, ನಾವು ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಇಷ್ಟನ್ನು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದರ ಸ್ಪೆಷಾಲಿಟಿ ಏನಂದರೆ ನಾವು ಇದಕ್ಕೆ ಕಾಯಿ ಹಾಕ್ಕೊಳ್ಳೋ ಹಾಗಿಲ್ಲ. ನೈಸ್ ಪೇಸ್ಟ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಪಾನ್ಗೆ 5-6 ಸ್ಪೂನ್ ಎಣ್ಣೆ, ಹಾಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಯಾಕಪ್ಪ ಫ್ರೈ ಮಾಡ್ಕೊಬೇಕು ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಂ ಸೈಜ್ದು 2 ಟೊಮೊಟೊ ಪುಟ್ಟದಾಗಿ ಕಟ್ ಮಾಡಿಕೊಂಡು ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಟೊಮೊಟೊ ಹಾಕಿದ ಮೇಲೆ ಕಲ್ಲುಪ್ಪು ಹಾಕ್ಕೋತೀನಿ, ಯಾಕಂದರೆ ತುಂಬ ಬೇಗನೆ ಮೆಲ್ಟ್ ಆಗುತ್ತೆ ಟೊಮೆಟೊ. ಹಾಗಾಗಿ ಬಾಯಲ್ಲಲ್ಲಲ್ಲೇ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಹೀಗೆ ಹಾಕ್ಕೊಂಡು ನಾನು ಇದನ್ನು ಹಾಕ್ಕೊಂಡು ಮೆಲ್ಟ್ ಆದಮೇಲೆ ಎತ್ತಿಟ್ಕೋತೀನಿ ಖಾರಕ್ಕೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಇದು ನಮ್ಮ ಮಲೆನಾಡಿನ ಬಿರಿಯಾನಿ ಎಲೆ. ಇದನ್ನು ಹಾಕ್ಕೊಂಡ್ರೆ ಅರೋಮ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಪಕ್ಕದ ಮನೆ ಕೂಡ ಗೊತ್ತಾಗುತ್ತೆ. ನಾನು ನೋಡಿ, ಟೊಮೊಟೊನ ಎತ್ತಿ ಇಟ್ಕೋತಾ ಇದ್ದೀನಿ. ಖಾರ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಅದಕ್ಕೆ ಹಾಕ್ಕೊಂಡು 1 ರೌಂಡ್ ಮಿಕ್ಸಿ ಮಾಡ್ಕೋತೀನಿ. ನೀವು ಬೇಡ ಅಂದರೆ ಹಾಗೆ ಚಿಕನ್ ಸೇರಿಸ್ಕೊಳ್ಳಿ. ಚಿಕನ್ನನ್ನು ನಾನು ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರೋಂತಹ ನೀರನ್ನು ಹಿಂಡಿ ತೆಗೆದು ಹಾಕ್ತಾ ಇದ್ದೀನಿ. ತುಂಬ ನೀರಿದ್ದರೆ ತುಂಬ ನೀರು ಬಿಟ್ಕೊಳತ್ತೆ. ಚಿಕನಲ್ಲಿ ಒಂದು ರೀತಿ ಸ್ಮೆಲ್ ಇರುತ್ತೆ ನೋಡಿ, ಆ ಸ್ಮೆಲ್ ಹೋಗಲ್ಲ. ಉಪ್ಪು ಸೇರಿಸ್ಕೋತಾ ಇದ್ದೀನಿ, ಕಲ್ಲುಪ್ಪು, ಅರಿಶಿಣ, ನೀವು ಬೇಕಂದರೆ ಪುಡಿ ಉಪ್ಪನ್ನೇ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಹಾಗೆ ನಾವು ತಿರುಗಿಸ್ಕೋಬೇಕು. ಅರೋಮ ಸೂಪರಾಗಿ ಬರ್ತಾ ಇದೆ. ನಾವು ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು 10 ಮಿನಿಟ್ಸ್ ಹೀಗೆ ಬೇಯಿಸ್ಕೊಳ್ಳೋಣ. ನೋಡಿ, 10 ಮಿನಿಟ್ಸ್ ಆದಮೇಲೆ ತುಂಬ ಚೆನ್ನಾಗಿ ಚಿಕನ್ನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡಿದೆ. ನಾನು ನೀರು ಹಾಕ್ಕೊಂಡಿಲ್ಲ, ಹಾಗೆಯೇ ನೀರು ಬಿಟ್ಕೊಂಡಿರೋದು. ನಾನೊಂದು 10-15 ಮಿನಿಟ್ಸ್ವರೆಗೂ ಹಾಗೆ ಬೇಯಿಸ್ಕೊಂಡು ನಂತರ ಮಸಾಲ ಸೇರಿಸ್ಕೋತಾ ಇದ್ದೀನಿ. ಅರೋಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಪ್ಪದ ಸ್ಮೆಲ್ಲು ಮತ್ತು ಈ ಮಸಾಲ ಸ್ಮೆಲ್ ಎಲ್ಲ ಸೇರಿಕೊಂಡು ಆ ರೆಸ್ಟೋರೆಂಟ್ನಲ್ಲಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ವಾ
ಆ ರೀತಿ ಚಿಕನ್ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ತರ ಏನಾದ್ರೂ ಚಿಕನ್ ಮಾಡ್ಕೊಂಡ್ರೆ ಮನೇಲಿ ಇರೋರು ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಗೇನೆ ಕಸೂರಿ ಮೇತಿ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರ ಇದೆಯಾ ಸರಿಯಾಗಿ ಅಂತ ಟೇಸ್ಟ್ ಮಾಡಿಕೊಂಡು ಬೇಕಂದ್ರೆ ನೀವು ಸ್ವಲ್ಪ ಖಾರ ಸೇರಿಸ್ಕೊಬಹುದು. ನಾವು ಹುಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಹುಳಿ ಕಡಿಮೆ ಇದೆ ಅನಿಸ್ತಾ ಉಂಟು, ಟೊಮ್ಯಾಟೊ ಹಾಕಿದ್ರೂ ನಾನು ಸ್ವಲ್ಪ ಹುಳಿ ಹಾಕೋತಾ ಇದ್ದೀನಿ. ಒಂದು 10-15 ನಿಮಿಷ ತುಂಬ ಚೆನ್ನಾಗಿ ಕುದಿಸಿದ ನಂತರ ನಮಗೆ ಗ್ರೀನ್ ಚಿಕನ್ ಮಸಾಲ ರೆಡಿ ಆಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಕೂಡ ತುಂಬ ಇಷ್ಟ ಆಗಿರತ್ತೆ ಈ ಚಿಕನ್ ಮಸಾಲ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ರೀತಿ ಚಿಕನ್ ಮಾಡಿ ಬೋರ್ ಆದಾಗ ಅಥವಾ ಗೆಸ್ಟ್ ಬಂದಾಗ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೋಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಖಂಡಿತ ಈ ಚಿಕನ್ ಗ್ರೇವಿನ ಟ್ರೈ ಮಾಡ್ಬೋದು. ನಾನು ಅನ್ಕೋತೀನಿ ನಿಮಗೆ ಇಷ್ಟ ಆಗಿದೆ ಅಂತ. ಅಮ್ಮ ಮಾಡುವಂತಹ ಈ ಸ್ಪೆಷಲ್ ಚಿಕನ್ ಗ್ರೇವಿ ರೆಸಿಪಿನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ಗ್ರೀನ್ ಚಿಕನ್ ಮಸಾಲ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ, ರಿಲೇಟಿವ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್.